ಅತ್ತ ಧರ್ಮಸ್ಥಳದಲ್ಲಿ ಸಿದ್ದು ಅಹಿಂದ ಪಾಲಿಟಿಕ್ಸ್ ನಡೀತಾ ಇದ್ರೆ ಇನ್ನೊಂದು ಕಡೆ ದೇವೇಗೌಡರಿಂದ ನವದೆಹಲಿ ಟೂರ್. ಒಂದು ಕಡೆ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಅಹಿಂದ ಪಾಲಿಟಿಕ್ಸ್ ಅನ್ನ ನಡೆಸುತ್ತಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರಿಂದ ನವದೆಹಲಿ ಟೂರ್ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ದೆಹಲಿಗೆ ದಿಢೀರ್ ತೆರಳಿದ ಜೆಡಿಎಸ್ ವರಿಷ್ಠರು ಎಚ್ ಡಿ ದೇವೇಗೌಡರು ಅನ್ನುವಂತಹ ಮಾಹಿತಿ, ಇಂದು ಮಧ್ಯಾಹ್ನ ದೆಹಲಿಗೆ ತಲುಪ್ತಾರೆ ದೊಡ್ಡಗೌಡರು ಅಂತ ತಿಳಿದು ಬರ್ತಾ ಇದೆ. ರಕ್ಷಣಾ ಇಲಾಖೆ ಸಭೆ ಹಿನ್ನೆಲೆಯಲ್ಲಿ ದೆಹಲಿಗೆ ದೇವೇಗೌಡರು ತೆರಳಿದ್ದಾರೆ. ದೇವೇಗೌಡರನ್ನ ಭೇಟಿ ಆಗ್ತಾರಾ ಕಾಂಗ್ರೆಸ್ ಹಿರಿಯ ನಾಯಕರು ಅನ್ನುವಂತಹ ಪ್ರಶ್ನೆ. ಭೇಟಿ ಮಾಡ್ತಾರಾ ಅಹಮದ್ ಪಟೇಲ್, ಗುಲಾಂ ನಬಿ ಆಜಾದ್, ವೇಣುಗೋಪಾಲ್, ಗೆಹ್ಲೋಟ್ ಅನ್ನುವಂಥದ್ದು, ಯಾಕಂದ್ರೆ ರಾಜ್ಯ ರಾಜಕೀಯವನ್ನ ನೋಡಿದ್ರೆ, ಬೆಳವಣಿಗೆಗಳನ್ನ ನೋಡಿದ್ರೆ ತುಂಬಾ ಕ್ರಿಟಿಕಲ್ ಇದೆ ಪರಿಸ್ಥಿತಿ ಅಂತ ಮಾಹಿತಿ ತಿಳಿದು ಬರುತ್ತೆ. ಒಂದು ಕಡೆ ಸಿದ್ದರಾಮಯ್ಯನವರು ಏನೇನೋ ಮಾತಾಡ್ತಾರೆ ಸರ್ಕಾರದ ವಿರುದ್ಧ, ಸರ್ಕಾರ ಜಾಸ್ತಿ ದಿನ ಇರಲ್ಲ ಅಂತ, ಇದರಿಂದ ರಾಜ್ಯ ನಾಯಕರು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ, ಇದು ಮೈತ್ರಿ ಸರ್ಕಾರದ ಮೇಲೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಸೊ ಈ ಕುರಿತಂತೆ ಕೈ ನಾಯಕರ ಜೊತೆ ದೊಡ್ಡಗೌಡರು ಏನಾದರೂ ಚರ್ಚಿಸ್ತಾರಾ ಅನ್ನೋದು ತುಂಬಾ ಕುತೂಹಲವನ್ನ ಮೂಡಿಸಿದೆ. ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಎಷ್ಟೊತ್ತಿಗೆ ದೇವೇಗೌಡರು ದೆಹಲಿಗೆ ಬರ್ತಾರೆ, ಏನ್ ಇವತ್ತಿನ ಶೆಡ್ಯೂಲ್? ಸಭಾ, ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಿರುವಂತಹ ಬೆನ್ನಲ್ಲೇ ಇವತ್ತು ದೇವೇಗೌಡರು ನವದೆಹಲಿಗೆ ಆಗಮಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ದೆಹಲಿಯನ್ನ ಅವರು ತಲುಪಲಿದ್ದಾರೆ. ನಾಳೆ ಬೆಳಗ್ಗೆ ನಡೆಯಲಿರುವಂತಹ ರಕ್ಷಣಾ ಇಲಾಖೆಯ ಸಂಸದೀಯ ಸಭೆಯಲ್ಲಿ ಅವರು ಭಾಗಿಯಾಗ್ತಾರೆ. ನಾಳೆ ಸಂಜೆ ತನಕ ಕೂಡ ಅವರು ನವದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದು, ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಜೊತೆಗೆ ಹೈಕಮಾಂಡ್ ಅನ್ನು ಕೂಡ ಭೇಟಿ ಆಗ್ತಾರೆ ಅನ್ನೋ ಮಾತುಗಳೀಗ ಕೇಳಿ ಬರ್ತಾ ಇರುವಂತದ್ದು. ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಮತ್ತು ಮೈತ್ರಿ ಸರ್ಕಾರದ ನಡೆಗೆ ಅಡ್ಡಗಾಲಾಗ್ತಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈಗಾಗಲೇ ಹೈಕಮಾಂಡ್ಗೆ ದೂರು ಕೊಡ್ಲಿಕ್ಕೆ ಏನು ದೇವೇಗೌಡರು ಪ್ಲಾನ್ ಅನ್ನ ಮಾಡಿರುವಂತದ್ದು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ನ ನಾಯಕರು ಏನಿದ್ದಾರೆ, ಅಶೋಕ್ ಗೆಹ್ಲೋಟ್ ಆಗಿರ್ಬೋದು, ಅಹಮದ್ ಪಟೇಲ್ ಆಗಿರ್ಬೋದು, ಗುಲಾಂ ನಬಿ ಆಜಾದ್ ಆಗಿರ್ಬೋದು, ಹೀಗೆ ಹಲವು ನಾಯಕರನ್ನ ಭೇಟಿಯಾಗಿ ಈ ಬಗ್ಗೆ ರಾಜಕಾರಣದ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಅವಕಾಶವನ್ನ ಕೇಳಿರುವಂತದ್ದು. ಒಂದ್ ವೇಳೆ ಹೈಕಮಾಂಡ್ ಭೇಟಿಗೆ ಏನಾದ್ರೂ ಅವಕಾಶ ಸಿಕ್ಕಲ್ಲಿ ರಾಜ್ಯದ ಎಲ್ಲಾ ವಾಸ್ತವ ಪರಿಸ್ಥಿತಿಯನ್ನ ತಿಳಿಸುವ ಮೂಲಕ ಏನು ಸಿದ್ದರಾಮಯ್ಯ ಅವರ ನಡೆಗೆ ಮೂಗುದಾರವನ್ನು ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಲಿದ್ದಾರೆ ಸಭಾ. ಓಕೆ ಶಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.